ಇನ್ನು ಸೋಮವಾರಕ್ಕೆ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಇದೀಗ ಸೋಮವಾರಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಸೊ ಹಾಗಾದ್ರೆ ಇಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದೆ. ಆ ನಂತರದಲ್ಲಿ ಈ ಜಾಮೀನು ಅರ್ಜಿಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹೇಳಿ ಕೇಳಿ ನಾಳೆ ಶನಿವಾರ, ಆ ನಂತರದಲ್ಲಿ ಭಾನುವಾರ, ಸೊ ಇನ್ನು ಎರಡು ದಿನ ಆದ ನಂತರದಲ್ಲಿ ಪುನಃ ಸೋಮವಾರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೀತಾ ಇತ್ತು, ಯಾಕಂತಂದ್ರೆ ಮಧ್ಯಂತರ ಜಾಮೀನನ್ನು ನೀಡಲಾಗಿತ್ತು. ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರ ಮಧ್ಯಂತರ ಜಾಮೀನನ್ನು ಕೊಡಲಾಗಿತ್ತು. ಆ ನಂತರದಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆರಂಭ ಆದಂಥ ಈ ಜಾಮೀನು ಅರ್ಜಿಯ ವಿಚಾರಣೆಯ ಇಂಚಿಂಚು ಬೆಳವಣಿಗೆಯನ್ನು ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇತ್ತು. ಅಂದರೆ ಯಾವ ರೀತಿಯಾಗಿ ವಾದ ನಡೀತಾ ಇದೆ, ಅಂದರೆ SIT ಪರ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಅವರಿಗೆ ಜಾಮೀನನ್ನು ನೀಡಬಾರದು ಅನ್ನುವಂಥ ವಿಚಾರವನ್ನು ಉಲ್ಲೇಖಿಸಿ ವಾದ ಮಂಡನೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಅದರ ಜೊತೆ ಜೊತೆಗೇನೆ ಇಲ್ಲಿ HD ರೇವಣ್ಣಪ್ಪರ ವಕೀಲರಾದಂಥ ಹಿರಿಯ ವಕೀಲರು ನಾಗೇಶ್ ಅವರು ಕೂಡ ಒಂದಷ್ಟು ವಿಚಾರವನ್ನು ಅವರು ಹೇಳ್ತಾ ಇದ್ರು. ಅಂದರೆ ಯಾವ ಕಾರಣಕ್ಕಾಗಿ ನೀವು ಜಾಮೀನನ್ನು ಕೊಡಬೇಕು, ಇಲ್ಲಿ FIR ಮಾಡುವಂಥ ಸಂದರ್ಭದಲ್ಲಿ ಯಾವ ಸೆಕ್ಷನ್ಗಳನ್ನು ಹಾಕಲಾಗಿತ್ತು, ಆ ನಂತರದಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನು ಸೇರಿಕೆ ಮಾಡಲಾಗಿದೆ, ಸೊ ಇಲ್ಲಿ 376 ಯಾವ ಕಾರಣಕ್ಕಾಗಿ ಹಾಕಿದ್ರು, ಜೊತೆಗೆ ಈ ಸಂತ್ರಸ್ತೆ ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಲಿಖಿತ ರೂಪದಲ್ಲಿ ಅದು ಟೈಪಿಂಗ್ ರೂಪದಲ್ಲಿ ಕೊಟ್ಟಂಥ ದೂರೇನಿದೆ, ಆ ಎಲ್ಲ ವಿಚಾರವನ್ನು ಅಂದರೆ ಪ್ರತಿಯೊಂದು FIR ಪ್ರತಿಯಲ್ಲಿ ಏನೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಲಾಗಿರುತ್ತೆ ಅದೆಲ್ಲವನ್ನೂ ಕೂಡ ಓದುವಂಥ ಕೆಲಸ ಕೂಡ ಇಲ್ಲಿ ಮಾಡಲಾಗಿತ್ತು. ಬಟ್ ಈ ವಾದ ಪ್ರತಿವಾದ ಎಲ್ಲ ಆಲಿಸಿದ ನಂತರದಲ್ಲಿ ಇದೀಗ ಈ ಜಾಮೀನು ಅರ್ಜಿ ವಿಚಾರಣೆಯನ್ನು ಮತ್ತೆ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳು ಈಗ ಕೋರ್ಟ್ನಿಂದ HD ರೇವಣ್ಣ ಅವರು ಹೋಗ್ತಾ ಇರುವಂಥ ಸಂದರ್ಭವನ್ನು ನಾವು ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇಷ್ಟೊತ್ತವರೆಗೂ ಅಂದರೆ 3 ಗಂಟೆಯಿಂದ ಹೆಚ್ಚು ಕಡಿಮೆ ಆಲ್ಮೋಸ್ಟ್ 2 ಗಂಟೆಗಳ ಕಾಲ ವಾದ ಪ್ರತಿವಾದ ಎಲ್ಲವೂ ಆಯಿತು. ಇದೀಗ ವಾದ ಪ್ರತಿವಾದ ಎಲ್ಲ ಆದ ನಂತರದಲ್ಲಿ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸೊ ಹಾಗಾಗಿ ಕೋರ್ಟ್ನಿಂದ HD ರೇವಣ್ಣ ಅವರು ತೆರಳುತ್ತಾ ಇರುವಂಥ ಸಂದರ್ಭವನ್ನು ನಾವಿದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಮಧ್ಯಂತರ ಜಾಮೀನು ಏನು ಕೊಡಲಾಗಿತ್ತು ಇವತ್ತು ಮಧ್ಯಾಹ್ನದವರೆಗೂ, ಸೊ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ವಾದ ಪ್ರತಿವಾದ ನಡೀತಾ ಇತ್ತು. ಸೊ ಈ ವಾದ ಪ್ರತಿವಾದ ಎಲ್ಲ ಕೇಳಿದ ನಂತರದಲ್ಲಿ ಈಗ ಕೋರ್ಟ್ ಈ ಜಾಮೀನು ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೊ ಸಂಕಷ್ಟ ಇನ್ನೂ ತಪ್ಪಿಲ್ಲ, ರಿಲೀಫ್ ಸಿಕ್ಕಿಲ್ಲ, ಯಾಕಂತಂದರೆ ಸೋಮವಾರ ಏನು ಬೆಳವಣಿಗೆ ಆಗಬಹುದು, ಮತ್ತೆ ಸೋಮವಾರ ಈ ಜಾಮೀನು ಅರ್ಜಿ ಭವಿಷ್ಯ ಏನಾಗುತ್ತೆ, ಅದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಇಲ್ವಾ ಅನ್ನುವಂಥ ಕ್ವಶನ್ ಮಾರ್ಕ್ ಇನ್ನೂ ಕೂಡ ಇದೆ. ಮತ್ತೊಂದು ಕಡೆ ಮಧ್ಯಂತರ ಜಾಮೀನನ್ನು ನಿನ್ನೆ ಕೊಡಲಾಗಿತ್ತಲ್ಲ, ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ. ಸೊ ಇಲ್ಲಿ ವಾದ ಪ್ರತಿವಾದ ನಡೆಯುವಂಥ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳನ್ನು ಮೆನ್ಷನ್ ಮಾಡಬೇಕು, ಜೊತೆಗೆ ಅದನ್ನು ಒಂದು ರೀತಿಯಾಗಿ ಈ HD ರೇವಣ್ಣಪ್ಪರ ವಕೀಲರಂತೂ ಒಂದಷ್ಟು ವಿಷಯಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ಯಾಕಂತಂದರೆ ಇಲ್ಲಿ ಮೊದಲಿಗೆ ಯಾವ ಸೆಕ್ಷನ್ಗಳನ್ನು ಸೇರಿಕೆ ಮಾಡಲಾಗಿತ್ತು, ಆ ನಂತರದಲ್ಲಿ ಏನೆಲ್ಲ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಪ್ರತಿಯೊಂದು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸವನ್ನು HD ರೇವಣ್ಣಪ್ಪರ ವಕೀಲರು ಮಾಡಿದರು. ಸೋಮವಾರಕ್ಕೆ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ ಅನ್ನುವಂಥ ವಿಚಾರ, ತೀರ್ಪನ್ನ ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶೆ ಜೆ ಪ್ರೀತ್. ಸೊ ಎರಡೂ ಕಡೆ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಕೋರ್ಟ್ನಿಂದ ಸದ್ಯ HD ರೇವಣ್ಣ ಹೋಗ್ತಾ ಇರುವಂಥ ಸಂದರ್ಭವನ್ನು ಕೂಡ ಈಗಷ್ಟೇ ನಾವು ಗಮನಿಸಿದ್ವಿ, ಕೋರ್ಟ್ನಿಂದ ತೆರಳಿದ್ದಾರೆ. ಈಗ ಸೋಮವಾರಕ್ಕೆ ತೀರ್ಪನ್ನು ಕೋರ್ಟ್ ಕಾಯ್ದಿರಿಸಿದೆ. ಸೊ ಏನು ತೀರ್ಪು ಹೊರಬರಬಹುದು, ನ್ಯಾಯಾಧೀಶಿಯಾದಂಥ ಜಯಪ್ರೀತ್ ಅವರು ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಸದ್ಯ ಎರಡೂ ಕಡೆ ಅಂದರೆ SIT ಪರ ಅದರ ಜೊತೆಗೆ HD ರೇವಣ್ಣ ಪರ ವಾದ ಪ್ರತಿವಾದವನ್ನು ಜಡ್ಜ್ಗಳು ಆಲಿಸಿದ್ದಾರೆ. ಕೋರ್ಟ್ನಿಂದ ಸದ್ಯ HD ರೇವಣ್ಣ ಹೋಗ್ತಾ ಇರುವಂಥ ಸಂದರ್ಭವನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಅಲ್ಲಿಂದ ಹೋಗಿದ್ದಾರೆ. ಸೊ ಸೋಮವಾರಕ್ಕೆ ಏನು ತೀರ್ಪು ಬರಬಹುದು, ಸೊ ಸೋಮವಾರಕ್ಕೆ ಏನು ಬೆಳವಣಿಗೆ ಆಗಬಹುದು, ಯಾಕಂತಂದರೆ ಇಲ್ಲಿ ವಾದ ಪ್ರತಿವಾದವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸುದೀರ್ಘ 2 ಗಂಟೆಗಳ ಕಾಲ ಪ್ರತಿಯೊಂದು ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಆಗಿತ್ತು. ಅಂದರೆ ಯಾವ ರೀತಿಯಾಗಿ FIR ಆಗಿದೆ, FIRನಲ್ಲಿ ಏನೆಲ್ಲ ಅಂಶಗಳಿದೆ, ಸೊ ಇಲ್ಲಿ ಯಾವ ಕಾರಣಕ್ಕಾಗಿ ಬೇಲನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ HD ರೇವಣ್ಣಪ್ಪರ ವಕೀಲರಾದಂಥ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ
ಈ SIT ಪರ ವಕೀಲರು ಕೂಡ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡುವಂಥದ್ದು, ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಅವರಿಗೆ ಬೇಲನ್ನು ಕೊಡಬಾರದು ಅನ್ನುವಂಥ ವಿಚಾರವಾಗಿ ಈ ಎರಡು ವಾದ ಪ್ರತಿವಾದ ಇದೆಲ್ಲವನ್ನು ಆಲಿಸಿದ ನಂತರದಲ್ಲಿ, ಎರಡೂ ಕಡೆಯ ವಾದ ಪ್ರತಿವಾದ ಆದ ನಂತರದಲ್ಲಿ ಈ ತೀರ್ಪನ್ನು ಸದ್ಯ ಸೋಮವಾರಕ್ಕೆ ಕಾಯ್ದಿರಿಸಲಾಗಿದೆ. ಸೊ ಸೋಮವಾರ ಏನಾಗಬಹುದು? ಸದ್ಯ ನಾವು ಸ್ಕ್ರೀನ್ನಲ್ಲಿ ಏನು ಗಮನಿಸ್ತಾ ಇದ್ದೀವಿ ಅಂದರೆ, ಈ ಎಲ್ಲ ಜಾಮೀನು ಅರ್ಜಿಯ ವಿಚಾರಣೆ ಆದ ನಂತರದಲ್ಲಿ HD ರೇವಣ್ಣ ಅವರು ಕೋರ್ಟ್ನಿಂದ ತೆರಳ್ತಾ ಇರುವಂಥ ಸಂದರ್ಭವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಬೆಳವಣಿಗೆ ಅಂದರೆ ಯಾವ ಆ್ಯಂಗಲ್ನಲ್ಲಿ, ಅಂದರೆ ಯಾವ ಒಂದು ಸಾಧ್ಯತೆಗಳು ಎಷ್ಟಿರುತ್ತೆ? ಈ ಸೋಮವಾರ ಈ ತೀರ್ಪನ್ನು ಏನೀಗ ಕಾಯ್ದಿರಿಸಲಾಗಿದೆ, ಸೋಮವಾರ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಮತ್ತೆ ಸಂಕಷ್ಟ ಮುಂದುವರಿಯುತ್ತಾ, ಇದೆಲ್ಲದಕ್ಕೂ ಕೂಡ ಸದ್ಯ ಫುಲ್ ಸ್ಟಾಪ್ ಬೀಳಬೇಕಾಗುತ್ತೆ. ಸದ್ಯ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ತೀರ್ಪನ್ನು ಸೋಮವಾರಕ್ಕೆ ಕಾಯ್ದಿರಿಸಲಾಗಿದೆ.